ಎಲ್ಲರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಹಲವಾರು ವಿಷಯಗಳನ್ನು ತಿಳ್ಕೊಳ್ಳೋಣ ಮೊದಲಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಬೋನಾ ಇದು ಬಸ್ ಲಾರಿ ವಾಹನಗಳ ಟೈರ್ಗಳಲ್ಲಿ ಬಳಸುವ ಕೃತಕ ರಬ್ಬರ್ ಆಗಿದೆ ಕೃತಕ ರಬ್ಬರ್ ಅಂತ ಹೇಳ್ಬೋದು ಬೋನಾ ಅಂತಕ್ಕಂಥದ್ದು ಬಾಷ್ಪೀಕರಣ ಅಥವಾ ಟ್ರಾನ್ಸ್ಪಿರೇಷನ್ ಸಸ್ಯವು ದೇಶ ದೇಹದಲ್ಲಿ ಹೆಚ್ಚಾದ ನೀರನ್ನು ಎಲೆಯಲ್ಲಿರುವ ರಂಧ್ರದ ಮೂಲಕ ಹೊರಹಾಕುವ ಒಂದು ಕ್ರಿಯೆ ಬಾಷ್ಪೀಕರಣ ಅಂತ ಕರಿತೀವಿ ಸಸ್ಯವು ತನ್ನಲ್ಲಿ ಹೆಚ್ಚಾದಂಥ ನೀರನ್ನು ತನ್ನ ಎಲೆಗಳ ರಂಧ್ರದ ಮೂಲಕ ಪತ್ರರಂಧ್ರದ ಮೂಲಕ ಹೊರಹಾಕ್ತವೆ ಈ ಕ್ರಿಯೆಯನ್ನು ಬಾಷ್ಪೀಕರಣ ಅಥವಾ ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ ಎರೋಸಾಲ್ ಚಿಕ್ಕ ಚಿಕ್ಕ ಕಣಗಳು ದಾಳಿಯಲ್ಲಿ ಅಡಗಿರುವುದನ್ನು ಏರೋಸಾಲ್ ಎನ್ನುವರು ಉದಾಹರಣೆಗೆ ಹೊಗೆ ಬ್ರೇನ್ ದ್ರಾವಣ ಹೊಗೆ ಬ್ರೇನ್ ದ್ರಾವಣ ಸೋಡಿಯಂ ಕ್ಲೋರೈಡ್ ನೀರಿನಲ್ಲಿ ಕರಗುವ ದ್ರಾವಣ ಇದು ಸಮುದ್ರ ನೀರಿಗಿಂತ ಉಪ್ಪಾಗಿರುತ್ತದೆ ಇದನ್ನು ಕಾರ್ಖಾನೆಯಲ್ಲಿ ಆರ ಸಂಸ್ಕರಣೆಯಲ್ಲಿ ಬಳಸುತ್ತಾರೆ ಬೆನ್ ದ್ರಾವಣವನ್ನು ಕಾರ್ಖಾನೆಯಲ್ಲಿ ಆರ ಸಂಸ್ಕರಣೆಯಲ್ಲಿ ಬಳಸ್ತೀವಿ ಇದು ಸೋಡಿಯಂ ಕ್ಲೋರೈಡ್ನಲ್ಲಿ ಕರಗುತ್ತದೆ ಸಮುದ್ರ ನೀರಿಗಿಂತ ಉಪ್ಪಾಗಿರ್ತದೆ ಬಹು ಒಂದು ವಸ್ತು ವಿವಿಧ ರೂಪದಲ್ಲಿ ದೊರೆಯುವುದು ಅದನ್ನು ಬಹುರೂಪತೆ ಅಂತ ಕರಿತೀವಿ ಉದಾಹರಣೆ ಇಂಗಾಲದ ಬಹುರೂಪಗಳು ಅಂತ ಹೇಳ್ಬೋದು ಇಂಗಾಲದ ಬಹು ರೂಪ ರೂಪಗಳಲ್ಲಿ ಕಲ್ಲಿದ್ದಲು ಕೂಕ್ ಮತ್ತು ವಜ್ರ ಅಂತ ಹೇಳ್ಬೋದು ಕ್ವಿಕ್ಲೈಮ್ ತಕ್ಷಣ ಸುಣ್ಣ ಅಂದರೆ ಕ್ಯಾಲ್ಸಿಯಂ ಆಕ್ಸೈಡ್ನ ಒಂದು ಹಳೆಯ ಹೆಸರನ್ನು ಲೈಮ್ ಅಂತ ಕರಿತೀವಿ ಲ್ಯಾಕ್ಟೋಸ್ ಇದು ಡೈಸ್ಯಾಕ್ರೈಡ್ ಈ ಸಕ್ಕರೆಯು ಎಲ್ಲ ಪ್ರಾಣಿಗಳ ಹಾಲುಗಳಲ್ಲಿರುತ್ತದೆ ಲ್ಯಾಕ್ಟೋಸ್ ಹಾಲಲ್ಲಿರತಕ್ಕಂಥ ಒಂದು ಸಕ್ಕರೆ ಪ್ರಮಾಣ ಸಾಸ್ಪರ್ ಸ್ವಾಭಾವಿಕ ಸಿಲಿಕನ್ನ ಒಂದು ಅಶುದ್ಧ ರೂಪವನ್ನು ಸಾಸ್ಪರ್ ಅಂತ ಕರಿತೀವಿ ಗನ್ ಪೌಡರ್ ಗಂಧಕ ಕಲ್ಲಿದ್ದಲು ಪೊಟ್ಯಾಸಿಯಂ ನೈಟ್ರೇಟ್ಗಳ ಮಿಶ್ರಣವನ್ನು ಸ್ಫೋಟಕ ವಸ್ತುಗಳಲ್ಲಿ ಗನ್ ಪೌಡರ್ ಆಗಿ ಬಳಕೆ ಮಾಡುತ್ತೇವೆ ಗಲಿನ ಇದು ಸೀಸದ ಒಂದು ಅದಿರು ಮಲ್ಗಮ್ ಮಲ್ಗಮ್ ಎಂಬುದು ಪಾದರಸ ಒಳಗೊಂಡಂಥ ಒಂದು ಮಿಶ್ರ ಲೋಹ ಅಂತ ಹೇಳ್ಬೋದು ಪರಮಾಣು ಸಂಖ್ಯೆ ಮೂಲ ವಸ್ತುವಿನಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆಯನ್ನೇ ನಾವು ಪರಮಾಣು ಸಂಖ್ಯೆ ಎಂದು ಕರೆಯುತ್ತೇವೆ ಒಂದು ಮೂಲ ವಸ್ತುವಲ್ಲಿರ್ತಕ್ಕಂಥ ಪ್ರೋಟಾನ್ಸ್ ಪ್ರೋಟಾನ್ಗಳ ಸಂಖ್ಯೆಯೇ ನಾವು ಪರಮಾಣು ಸಂಖ್ಯೆ ಅಂತ ಕರಿತೀವಿ ಪರಮಾಣು ತೂಕ ಮೂಲ ವಸ್ತುವಿನಲ್ಲಿರುವ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಮೊತ್ತವನ್ನು ಪರಮಾಣು ತೂಕ ಅಂತ ಕರಿತೀವಿ ಇನ್ನು ಸಮಸ್ತಾಯಿಗಳು ಒಂದೇ ರೀತಿಯ ಪರಮಾಣು ಸಂಖ್ಯೆ ಹೊಂದಿದ್ದು ಬೇರೆ ಬೇರೆ ಪರಮಾಣು ತೂಕವನ್ನು ಹೊಂದಿರುತ್ತವೆ ಇವುಗಳು ನಾವು ಸಮಸ್ತಾಯಿಗಳಂತ ಕರಿತೀವಿ ಪರಮಾಣು ಸಂಖ್ಯೆ ಒಂದೇ ಇರ್ತದೆ ಬೇರೆ ಬೇರೆ ಪರಮಾಣು ತೂಕವನ್ನು ಹೊಂದಿರ್ತದೆ ಇದನ್ನು ನಾವು ಸಮಸ್ತಾಯಿಗಳಂತ ಕರಿತೀವಿ ಉದಾಹರಣೆ ಜಲಜನಕದ ಸಮಸ್ತಾಯಿಗಳು ಜಲಜನಕ ಫ್ರೂಸಿಯಂ ಡ್ಯುಟೇರಿಯಂ ಟ್ರೆಡಿ ಟ್ರಿಸಿಯಂ ಇವು ಜಲಜನಕದ ಸಮಸ್ತಾಯಿಗಳು ಅಂತ ಹೇಳ್ಬೋದು ನಾವು ಭಾರಜಲ ಡ್ಯೂಟೇರಿಯಂ ಡ್ಯೂಟೇರಿಯಂ ಭಾರ ಜಲ ಅಂತ ಕರಿತೀವಿ ನೀರು ನಿರಂತರವಾಗಿ ದ್ವಿ ವಿದ್ಯುತ್ ವಿಭಜನೆಯಾದಾಗ ಉಳಿಯುವ ನೀರಿನಲ್ಲಿ ಭಾರ ಜಲದ ಅಂಶ ಹೆಚ್ಚಾಗುತ್ತಾ ಹೋಗುತ್ತದೆ ಇದನ್ನು ಮುಂದುವರಿಸಿ ಡಿ ಟು ಓ ಅನ್ನು ಬೇರ್ಪಡಿಸಲಾಗುವುದು ರಾಜಲೋಹಗಳು ಲೋಹಗಳ ರಾಜ ಅಲ್ಲ ಲೋಹಗಳ ರಾಜ ಕಬ್ಬಿಣ ಅಂತ ಕೇಳಿದ್ರೆ ರಾಜಲೋಹಗಳು ಯಾವುವು ಅಂತ ಕೇಳಿದ್ರೆ ಸುಲಭವಾಗಿ ಗಾಳಿ ಮತ್ತು ನೀರಿನೊಂದಿಗೆ ವರ್ತಿಸುವುದಲ್ಲ ರಾಜಲೋಹಗಳು ಯಾವಾಗಲೂ ಸುಲಭವಾಗಿ ಗಾಳಿ ಮತ್ತು ನೀರಿನೊಂದಿಗೆ ವರ್ತಿಸುವುದಲ್ಲ ಉದಾಹರಣೆಗೆ ಚಿನ್ನ ಬೆಳ್ಳಿ ಪ್ಲಾಟಿನಮ್ ಇವು ರಾಜಲೋಹಗಳು ಅಂತ ಹೇಳ್ಬೋದು ಮಂದಕಾರಿ ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ನ್ಯೂಟ್ರಾನ್ಗಳ ವೇಗವನ್ನು ತಗ್ಗಿಸುವ ವಸ್ತುಗಳನ್ನು ಮಂದಕಾರಿ ಅಂತ ಕರಿತೀವಿ ಉದಾಹರಣೆಗೆ ಭಾರಜಲ ಮತ್ತು ಗ್ರಾಫೈಟ್ ನ್ಯೂಕ್ಲಿಯರ್ ರಿಯಾಕ್ಟರ್ನ ನ್ಯೂಟ್ರಾನ್ಗಳ ವೇಗವನ್ನು ಕಡಿಮೆ ಮಾಡ್ತವೆ ಥರ್ಮೋಸ್ಪಾಟ್ ಅತಿ ಹೆಚ್ಚಿನ ಉಷ್ಣಾಂಶವನ್ನು ಅಳೆಯುವ ಒಂದು ಉಪಕರಣವನ್ನು ಥರ್ಮೋಸ್ಪಾಟ್ ಅಂತ ಕರಿತೀವಿ ಲೆಡ್ ಚೇಂಬರ್ ಕ್ರಿಯೆ ಲೆಡ್ ಚೇಂಬರ್ ಕ್ರಿಯೆ ಸರ್ಪರಿ ಕಮಲನ್ನು ತಯಾರಿಸುವ ಒಂದು ಕ್ರಿಯೆಯನ್ನು ನಾವು ಲೆಡ್ ಚೇಂಬರ್ ಕ್ರಿಯೆ ಎಂದು ಕರೆಯುತ್ತೇವೆ ಡ್ರೈ ಬರ್ಫ್ ಸಾಲಿಡ್ ಇಂಗಾಲದ ಡೈಆಕ್ಸೈಡ್ ಅಂತ ಹೇಳಬಹುದು ಡಾಪ್ಲರ್ ಎಫೆಕ್ಟ್ ಅಥವಾ ಡಾಪ್ಲರ್ ಪರಿಣಾಮ ಅಂದರೆ ರೈಲು ನಿಲ್ದಾಣದಲ್ಲಿ ಹತ್ತಿರ ಬರುತ್ತಿರುವ ರೈಲುಗಾಡಿಯ ಶಬ್ದದ ಆವರ್ತನ ಸಂಖ್ಯೆ ರೈಲು ನಿಲ್ದಾಣದಲ್ಲಿ ನಿಂತವರಿಗೆ ಹೆಚ್ಚಾದಂತೆ ಭಾಸವಾಗುತ್ತದೆ ರೈಲ್ ನಿಲ್ದಾಣದಿಂದ ದೂರವಿದ್ದವರಿಗೆ ಕಡಿಮೆಯಾದಂತೆ ಭಾಸವಾಗುತ್ತದೆ ಇದನ್ನು ಡಾಪ್ಲರ್ ಪರಿಣಾಮ ಅಥವಾ ಡಾಪ್ಲರ್ ಎಫೆಕ್ಟ್ ಅಂತ ಕರೀತೀವಿ ಡೆಸಿಬಲ್ ಶಬ್ದದ ಪ್ರಬಲತೆಯನ್ನು ಅಳೆಯುವ ಮಾನ ಬೆಲ್ ಇದರ ಹತ್ತನೇ ಒಂದು ಭಾಗವಾಗಿದೆ ಸಮೀಪ ದೃಷ್ಟಿದೋಷ ನಿವಾರಣೆಗೆ ಅಸ್ಕರ ನಿಮ್ನ ಮೊಸರನ್ನು ಬಳಕೆ ಮಾಡುತ್ತೇವೆ ಸಮೀಪ ದೋಷ ಹೋಗಲಾಡಿಸಲು ನಿಮ್ಮ ಮೊಸರನ್ನು ಬಳಕೆ ಮಾಡುತ್ತೇವೆ ಸಮೀಪ ದೃಷ್ಟಿ ದೋಷದಲ್ಲಿ ಸಮೀಪದ ವಸ್ತುಗಳು ಕಾಣುತ್ತವೆ ಆದರೆ ದೂರದ ವಸ್ತುಗಳು ಕಾಣುವುದಿಲ್ಲ ದೋಷ ಇಲ್ಲಿ ಪೀನ ಮೊಸರನ್ನು ಬಳಕೆ ದೂರದೃಷ್ಟಿ ದೋಷವನ್ನು ನಿವಾರಣೆಗೋಸ್ಕರ ಪೀನ ಮೊಸರನ್ನು ಬಳಕೆ ಮಾಡ್ತೀವಿ ಇಲ್ಲಿ ದೂರದ ವಸ್ತುಗಳು ಸ್ಪಷ್ಟವಾಗಿಯೂ ಕಾಣುತ್ತವೆ ಆದರೆ ಸಮೀಪದ ವಸ್ತುಗಳು ಅಸ್ಪಷ್ಟವಾಗಿ ಕಾಣುತ್ತಿರುತ್ತವೆ ನ್ಯೂಟನ್ನ ಮೊದಲನಿಯಮ ಯಾವುದೇ ವಸ್ತುವಿನ ಮೇಲೆ ಬಾಹ್ಯದಿಂದ ಪ್ರೇರಣಾ ಕ್ರಿಯೆಯಾಗಲಿ ಕ್ರಿಯೆಯಾಗಲಿ ಇಲ್ಲದಿದ್ದಲ್ಲಿ ಅದು ಸದಾಕಾಲ ನಿಚ್ಚರ ಸ್ಥಿತಿಯಲ್ಲಿಯೇ ಉಳಿಯುವುದು ಅಥವಾ ಸದಾ ಒಂದೇ ವೇಗದೊಂದಿಗೆ ಸರಳ ರೇಖಾ ಚಲನೆಗೆ ಹೋಗುವುದು ಅಂದರೆ ಜಡತ್ವ ಒಂದೇ ಮೂವು ಜಡತ್ವದ ಬಗ್ಗೆ ಹೇಳುತ್ತದೆ ಉದಾಹರಣೆ ಒಂದು ಚಲಿಸುವ ಬಸ್ಸು ತನ್ನ ವೇಗವನ್ನು ಹೆಚ್ಚಿಸಿಕೊಂಡರೆ ಬಸ್ಸಿನಲ್ಲಿರುವ ಪ್ರಯಾಣಿಕರು ಹಿಂದೆ ಬೀಳುವಂತಾಗುವುದು ಬಸ್ಸು ಒಂದು ನಿರಂತರವಾಗಿ ಒಂದು ವೇಗದಲ್ಲಿ ಚಲಿಸ್ತಂಥ ಸಂದರ್ಭದಲ್ಲಿ ತನ್ನ ವೇಗವನ್ನು ಸಡನ್ ಆಗಿ ತನ್ನ ವೇಗವನ್ನು ಹೆಚ್ಚಿಸಿಕೊಂಡಾಗ ಆ ಬಸ್ಸಿನಲ್ಲಿ ಕೂತಕ್ಕಂಥ ಜನ ಹಿಂದೆ ಸರಿಯುತ್ತಾರೆ ಬೀಳುವಂತಾಗುತ್ತದೆ ಇನ್ನು ಚಲಿಸುವ ಬಸ್ಸು ತನ್ನ ವೇಗವನ್ನು ಕಡಿಮೆ ಮಾಡಿದರೆ ಅಥವಾ ಬ್ರೇಕ್ ಹಾಕಿದಾಗ ಬಸ್ಸಿನಲ್ಲಿರ್ತಕ್ಕಂಥ ಪ್ರಯಾಣಿಕರು ಮುಂದಕ್ಕೆ ಬಾಗುವುದು ಇದು ಮೊದಲ ನಿಯಮ ಜಡತ್ವದ ನಿಯಮ ಅಂತಲೂ ಕರಿತೀವಿ ಇನ್ನು ನ್ಯೂಟನ್ನ ಎರಡನೇ ನಿಯಮ ಚಲಿಸುವ ವಸ್ತುವಿನ ದ್ರವ್ಯ ವೇಗ ಪರಿವರ್ತನೆ ದರವು ಅದರ ಮೇಲೆ ಬೀಳುವ ಬಲದ ಮೇಲೆ ಅವಲಂಬಿಸಿರುತ್ತದೆ ಮತ್ತು ಪರಿವರ್ತನೆಯು ಬಲದ ನೇರವನ್ನು ನೆರವೇರುವುದು ದ್ರವ್ಯದ ವೇಗ ಪರಿವರ್ತನೆ ಯಾವಾಗ್ತಪ್ಪ ಅಂತಂದ್ರೆ ಅದರ ಮೇಲೆ ಬೀಳ್ತಕ್ಕಂಥ ಬಲದ ಮೇಲೆ ಅವಲಂಬಿಸಿದೆ ರೂಬಸ್ ರೂಬಿಸ್ ಮತ್ತು ಸಪ್ರೈಸ್ ಅಲುಮಿನಿಯಂನ ಆಕ್ಸೈಡ್ಗಳು ಬೆರಡು ಒಂದು ಬ್ಯಾರಲ್ ಅಂದರೆ ಫರ್ಟಿ ಟು ಗ್ಯಾಲನ್ಗೆ ಸಮ ಒಂದು ಬ್ಯಾರಲ್ ನೀರು ಅಥವಾ ಒಂದು ಬ್ಯಾರಲ್ ಎಣ್ಣೆ ಅಂದರೆ ಬ್ಯಾರಲ್ ಇರತಕ್ಕಂಥ ಎಣ್ಣೆ ಪ್ರಮಾಣ ಫರ್ಟಿ ಟು ಗ್ಯಾಲನ್ ಅಂತ ಹೇಳ್ಬೋದು ಸುಮಾರು ಒಂದು ನೂರ ಐವತ್ತೆಂಟು ಬಿಂದು ತೊಂಬತ್ತೆಂಟು ಲೀಟರ್ಗೆ ಸಮ ಅಂತ ಹೇಳ್ಬೋದು ಸುಮಾರು ಅಂದರೆ ನೂರ ಐವತ್ತ ಎಂಟು ಲೀಟರ್ ಇಸ್ಕೋಲ್ ಟು ಫರ್ಟಿ ಟು ಗ್ಯಾಲನ್ ಅಂತ ಹೇಳ್ಬೋದು ಇನ್ನು ತೂಕವಿಲ್ಲದ ಲೋಹ ಯಾವುದಂದ್ರೆ ಅಲುಮಿನಿಯಮ್ ನ್ಯಾನೋಮೀಟರ್ ನ್ಯಾನೋಮೀಟರ್ ಅಂದರೆ ಉದ್ದದ ಮಾನ ಉದ್ದವನ್ನು ಅಳಿತಕ್ಕಂಥ ಒಂದು ಮಾನ ಇದು ಮೈಕ್ರೋಮೀಟರ್ನ ಸಾವಿರದ ಒಂದು ಭಾಗ ಅಂತ ಹೇಳ್ಬೋದು ಒಂದು ಮಿಲಿಮೀಟರ್ನ ನೂರ ಕೋಟಿಯ ಒಂದು ಭಾಗ ಇದನ್ನು ನಾವು ನ್ಯಾನೋಮೀಟರ್ ಅಂತ ಹೇಳ್ಬೋದು ಮ್ಯಾಕ್ಸಿಡೋಮ್ ವಯಸ್ಕರಲ್ಲಿ ಥೈರಾಕ್ಸಿನ್ ಕೊರತೆಯಿಂದ ಬರುವ ಒಂದು ಕಾಯಿಲೆಗೆ ಮ್ಯಾಕ್ಸಿಡೋಮ್ ಅಂತ ಕರಿತೀವಿ ಜೈವಿಕ ಕ್ರಿಯೆಯನ್ನು ಕಡಿಮೆ ಮಾಡುತ್ತದೆ ಮ್ಯಾಕ್ಸಿಡೋಮ್ ಅಂತಕ್ಕಂಥ ಒಂದು ರೋಗ ದ್ರವ್ಯದ ವೇಗವನ್ನು ಕಂಡಿಡ್ತಕ್ಕಂಥದ್ದು ದ್ರವ್ಯದ ವಸ್ತುವಿನ ದ್ರವ್ಯ ಇಂಟು ವಸ್ತುವಿನ ವೇಗ ಇದುಕೊಳ್ತು ದ್ರವ್ಯ ವೇಗ ಲುಕಿಮಿಯಾ ಬಿಳಿ ರಕ್ತ ಕಣಗಳ ಸಂಖ್ಯೆ ಹೆಚ್ಚಾಗುವುದರಿಂದ ಬರ್ತಕ್ಕಂಥ ಒಂದು ಕಾಯಿಲೆ ಲುಕಿಮಿಯ ಕೆಂಪು ರಕ್ತ ಕಣಗಳ ಹಿಮೋಗ್ಲೋಬಿನ್ ಹೊಂದಿದ್ದು ಇದು ಆಮ್ಲಜನಕವನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸುತ್ತದೆ ಇವುಗಳ ಜೀವಿತಾವಧಿ ಒಂದು ನೂರ ಇಪ್ಪತ್ತು ದಿನಗಳು ಇವುಗಳ ಸಂಖ್ಯೆ ಕಡಿಮೆಯಾದರೆ ಅನಿಮಿಯಾ ಎಂಬ ಕಾಯಿಲೆಯು ಬರುತ್ತದೆ ಪ್ಲಾಸ್ಟಿಕ್ಸ್ ಪ್ಲಾಸ್ಟಿಕ್ನಲ್ಲಿ ಎರಡು ಬಗೆಗಳು ಅಥವಾ ಎರಡು ವಿಧಗಳು ಅಂತ ಹೇಳ್ತೀವಿ ಮೊದಲನೇದು ಥರ್ಮ್ಲಾಸ್ಟಿಕ್ ಅಥವಾ ಶಾಖವರ್ತಿ ಪ್ಲಾಸ್ಟಿಕ್ ಅಂತ ಹೇಳ್ಬೋದು ಎರಡನೇದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಸ್ಥಾಪಿತ ಅಂತ ಹೇಳ್ಬೋದು ಮೊದಲನೇದಾಗಿ ನೋಡೋಣ ಥರ್ಮೋಪ್ಲಾಸ್ಟಿಕ್ ಇವು ಕಾಯಿಸಿದಾಗ ಮೆತ್ತಗಾಗಿ ಮತ್ತೆ ತಂಪ ತಂಪಾಗಿಸಿದಾಗ ಗಟ್ಟಿಯಾಗುತ್ತವೆ ಇವು ಥರ್ಮೋಪ್ಲಾಸ್ಟಿಕ್ಸ್ ಬಿಸಿ ಮಾಡಿದಾಗ ಮೆತ್ತಗಾಗುತ್ತವೆ ಮತ್ತು ತಂಪಾಗಿಸಿದಾಗ ಮತ್ತೆ ಗಟ್ಟಿಯಾಗುತ್ತವೆ ಉದಾಹರಣೆಗೆ ಪಾಲಿಸ್ಟರ್ಲಿನ್ ಪಾಲಿಥೀನ್ ಪಿ ವಿ ಸಿ ಪಿ ವಿ ಸಿ ಅಂದರೆ ವಿನಾಯಿಲ್ ಕ್ಲೋರೈಡನ್ನು ಪಾಲಿಮರ್ಸ್ ಪಾಲಿಮರೈಸೇಷನ್ ಮಾಡಿದಾಗ ಪಿ ವಿ ಸಿ ದೊರೆಯುತ್ತದೆ ಇಥಲಿನನ್ನು ಪಾಲಿಮರೈಸೇಷನ್ ಮಾಡಿದಾಗ ಪಾಲಿಥೀನ್ ದೊರೆಯುತ್ತದೆ ಎರಡನೇದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ನ ಎರಡನೇ ಪ್ರಕಾರ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಇವು ಕಾಯಿಸಿದಾಗ ಮೆತ್ತಗಾಗದೆ ಗಟ್ಟಿಯಾಗ್ಬಿಡ್ತವೆ ಮೆತ್ತಗಾಗಲಾರ್ದೆ ಗಟ್ಟಿ ಒಂದು ಪ್ಲಾಸ್ಟಿಕ್ನ ವಿಧಾನ ಹೇಳ್ಬೋದು ಉದಾಹರಣೆಗೆ ಬ್ಯಾಕ್ಲೈಟ್ ಫಿನೋ ಫ್ಲಾಸ್ಟ್ ಪಿ ವಿ ಸಿ ಅಂತ ಹೇಳ್ಬೋದು ಸಾರಿ ಪಿ ವಿ ಎಫ್ ಅಂತ ಹೇಳ್ಬೋದು ಪಾಲಿಮರ್ಸ್ ಅನೇಕ ಚಿಕ್ಕ ಚಿಕ್ಕ ಪರಮಾಣುಗಳನ್ನು ಹೊಂದಿರುವ ಹೆಚ್ಚಿನ ಪರಮಾಣು ಭಾರವಿರುವ ಬಹುದೊಡ್ಡ ಸರಪಳಿಯನ್ನು ಪಾಲಿಮರ್ಸ್ ಅಂತ ಕರಿತೀವಿ ಚಿಕ್ಕ ಪರಮಾಣುಗಳಿಗೆ ಏಕಾಂಶ ಅಥವಾ ಏಕಮಾನ ಎನ್ನುವರು ಅನೇಕ ಏಕಾಂಶ ಅಥವಾ ಏಕಮಾನಗಳು ಕೂಡಿಕೊಂಡು ದೊಡ್ಡ ಸರಪಳಿಯಾಗಿ ಮಾರ್ಪಾಡುವಾಗ ಮಾರ್ಪಾಡುವ ಒಂದು ಕ್ರಿಯೆ ಪಾಲಿಮೈಸೇಷನ್ ಪಾಲಿಮರೈಸೇಷನ್ ಎನ್ನುವರು ಪಾಲಿಇಥಲಿನ್ ಒಂದು ಪಾಲಿಮರ್ ಇದು ಪಾಲಿಮರ್ ಆಗಲು ಇಥಲಿನ್ ಎಂಬ ಅನೇಕ ಏಕಾಂಶಗಳು ಕೂಡಿಕೊಂಡಿರುತ್ತವೆ ಅಥವಾ ಸೇರಿಕೊಂಡ ಪಾಲಿಮರ್ಗಳಲ್ಲಿ ಎರಡು ವಿಧ ಒಂದು ಒಂದು ಸ್ವಾಭಾವಿಕ ಪಾಲಿಮರ್ಗಳು ಎರಡದು ಕೃತಕ ಪಾಲಿಮರ್ಗಳು ಸ್ವಾಭಾವಿಕ ಪಾಲಿಮರ್ಗಳಿಗೆ ಉದಾಹರಣೆ ಅಂದರೆ ಹತ್ತಿ ರೇಷ್ಮೆ ಮರ ರಬ್ಬರ್ ಪ್ರೋಟೀನ್ ನ್ಯೂಕ್ಲಿಕ್ ಆಮ್ಲಗಳು ಅಂತ ಹೇಳ್ಬೋದು ಇವು ಸ್ವಾಭಾವಿಕ ಪಾಲಿಮರ್ಗಳು ಎರಡನೇದು ಕೃತಕ ಪಾಲಿಮರ್ಗಳಿಗೆ ಉದಾಹರಣೆ ಅಂದರೆ ಪ್ಲಾಸ್ಟಿಕ್ ನೈಲಾನ್ ಗ್ರಹೋಪಯೋಗಿ ಇತರೆ ವಸ್ತುಗಳನ್ನು ಕೃತಕ ಪಾಲಿಮರ್ಗಳು